ಮಕ್ಕಳೇ ಜೈ ಜವಾನ್ ಜೈ ಕಿಸಾನ್ ಇದು ಯಾರ ಘೋಷವಾಕ್ಯ ಸರಿಯಾಗಿ ಹೇಳಿದಿರಿ ಇದು ದಿವಂಗತ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಘೋಷವಾಕ್ಯ ಇವತ್ತಿನ ನಮ್ಮ ಪಾಠ ದಿವಂಗತ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ ಸಮರ್ಪಿತವಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ದೇಶದ ಎರಡನೆಯ ಪ್ರಧಾನಮಂತ್ರಿಯಾಗಿದ್ದರು ಇವರು ತುಂಬ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದರು ಇವರು ಹುಟ್ಟಿದ್ದು ಎರಡನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಈಗಿರುವ ಉತ್ತರ ಪ್ರದೇಶದ ಮುಘಲ್ ಸರಾಯಿ ಎಂಬಲ್ಲಿ ಆಗ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಉತ್ತರ ಪ್ರದೇಶ ಇರಲಿಲ್ಲ ಆಗ ಅದು ಬ್ರಿಟಿಷ್ ಭಾರತದ ಆಗ್ರಾ ಹಾಗೂ ಅವಧ್ನ ಪ್ರಾಂತ್ಯವಾಗಿತ್ತು ಇವರ ತಂದೆ ಶ್ರೀ ಶಾರದಾ ಪ್ರಸಾದ್ ಶ್ರೀವಾಸ್ತವ್ ಇವರು ಸ್ಕೂಲ್ ಟೀಚರ್ ಆಗಿದ್ದರು ನಂತರ ಅಲಹಾಬಾದ್ನಲ್ಲಿ ಕಂದಾಯ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕಾರ್ಯನಿರ್ವಹಿಸಿದರು ತಾಯಿ ದುಲಾರಿ ದೇವಿ ಮೊದಲು ಶಾಸ್ತ್ರಿಯವರ ಅಡ್ಡ ಹೆಸರು ಶ್ರೀವಾಸ್ತವ್ ಆಗಿತ್ತು ಆದರೆ ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತರಾಗಿ ತಮ್ಮ ಅಡ್ಡ ಹೆಸರನ್ನು ಬದಲಾಯಿಸಿ ಶಾಸ್ತ್ರಿ ಅಂತ ಬದಲಾಯಿಸಿಕೊಳ್ಳುತ್ತಾರೆ ಇವರು ಹರಿಶ್ಚಂದ್ರ ಹೈಸ್ಕೂಲ್ನಿಂದ ಶಾಲಾ ಶಿಕ್ಷಣ ಹಾಗೂ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂಟರ್ ಕಾಲೇಜ್ನಿಂದ ಕಾಲೇಜ್ ಶಿಕ್ಷಣ ಪಡೆದುಕೊಳ್ಳುತ್ತಾರೆ ಶಾಸ್ತ್ರಿಯವರು ಹರಿಶ್ಚಂದ್ರ ಹೈಸ್ಕೂಲ್ನಲ್ಲಿ ಇದ್ದಾಗ ಅಂದರೆ ಹತ್ತನೇ ತರಗತಿಯಲ್ಲಿ ಇದ್ದಾಗ ಮಹಾತ್ಮ ಗಾಂಧಿ ಹಾಗೂ ಆನಿ ಬೆಸೆಂಟ್ನಿಂದ ಪ್ರಭಾವಿತರಾಗಿ ಹತ್ತೊಂಬತ್ತು ನೂರ ಇಪ್ಪತ್ತರ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಲಲಿತಾ ಶಾಸ್ತ್ರಿ ಎಂಬುವರೊಂದಿಗೆ ವಿವಾಹವಾಗುತ್ತಾರೆ ಇವರು ಲಾಲಾ ಲಜಪತ್ ರಾಯರ ಲೋಕ್ ಸೇವಕ್ ಮಂಡಲದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಾರೆ ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆಯುತ್ತಾರೆ ಸ್ವಾತಂತ್ರ್ಯ ನಂತರ ನೆಹರೂರವರು ಪ್ರಧಾನಮಂತ್ರಿಯಾಗುತ್ತಾರೆ ಅವರ ಮಂತ್ರಿಮಂಡಲದಲ್ಲಿ ಶಾಸ್ತ್ರಿಯವರು ರೈಲ್ವೆ ಮಂತ್ರಿಯಾಗಿ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಐವತ್ತಾರರವರೆಗೆ ಕಾರ್ಯನಿರ್ವಹಿಸುತ್ತಾರೆ ಅಷ್ಟೇ ಅಲ್ಲದೆ ಗೃಹ ಮಂತ್ರಿಯಾಗಿಯೂ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಜವಾಹರಲಾಲ್ ನೆಹರು ಅವರು ತೀರು ಹೋದಾಗ ಅವರ ಸ್ಥಾನದಲ್ಲಿ ಭಾರತದ ಎರಡನೆಯ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರ ಆಡಳಿತದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ಏರ್ಪಡುತ್ತದೆ ಇವರ ಜನಪ್ರಿಯ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಈ ಯುದ್ಧದ ಸಂದರ್ಭದಲ್ಲಿ ಪ್ರಖ್ಯಾತಿ ಗಳಿಸುತ್ತದೆ ಈ ಯುದ್ಧವು ಹತ್ತನೇ ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ರಷ್ಯಾದ ತಷ್ಕತ್ ಎಂಬಲ್ಲಿ ತಷ್ಕತ್ ಒಡಂಬಡಿಕೆಯಲ್ಲಿ ಸಹಿ ಹಾಕುವ ಮುಖಾಂತರ ಅಂತ್ಯಗೊಳ್ಳುತ್ತದೆ ಆದರೆ ಶಾಸ್ತ್ರಿಯವರು ಸಹಿ ಹಾಕಿದ ಮರುದಿನವೇ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪುತ್ತಾರೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆಂದು ಹೇಳಿದ್ದರೂ ಅವರ ಸಾವಿನ ಬಗ್ಗೆ ಅವರ ಕುಟುಂಬಕ್ಕೆ ಭಾರತ ಸರ್ಕಾರಕ್ಕೆ ಹಾಗೂ ಭಾರತ ದೇಶದ ಜನರಕ್ಕೆ ಇಲ್ಲಿಯವರೆಗೂ ಅನುಮಾನವಿದೆ